ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಜಂಕ್ಷನ್, ಹ್ಯಾಪಿ ಪೆಟ್ ಹ್ಯಾಪಿ ಯು. ಲೊಕೇಶನ್ ಬಿ ಸೈಡ್ ಬಲಂಕರ್ ಹಾಲ್, ನಿಯರ್ ಸುಕುನ್ ಗೇಟ್, ರಿಂಗ್ ರೋಡ್, ವಿಜಯಪುರ. ನಮಸ್ಕಾರ, ಇಂಟ್ರೆಸ್ಟಿಂಗ್ ವರದಿಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ನಿಮಗೆ ಗೊತ್ತಿರದ ವಿಷಯದ ಬಗ್ಗೆ ವರದಿಯನ್ನು ನೀಡ್ತಾ ಇದ್ದೇವೆ. ವೀಕ್ಷಕರೇ, ಕ್ರಿಕೆಟ್ ಅಥವಾ ಫುಟ್ಬಾಲ್ ಆಗಿರಲಿ, ಇವತ್ತಿನ ದಿನಗಳಲ್ಲಿ ಆಟ ಪ್ರಾರಂಭವಾಗುವ ಮೊದಲು ರಾಷ್ಟ್ರಗೀತೆಯ ಸಮಯದಲ್ಲಿ ಮಕ್ಕಳು ಆಟಗಾರರೊಂದಿಗೆ ಕಾಣ್ತಾರೆ. ಅದು ಕ್ರಿಕೆಟ್ ಅಥವಾ ಫುಟ್ಬಾಲೇ ಆಗಿರಲಿ, ಇವತ್ತಿನ ದಿನಗಳಲ್ಲಿ ಆಟ ಪ್ರಾರಂಭ ಆಗುವ ಮೊದಲು ಮಕ್ಕಳು ಆಟಗಾರರೊಂದಿಗೆ ಯಾಕೆ ಕಾಣ್ತಾರೆ? ಈ ನಿಯಮ ಮೊದಲು ಫುಟ್ಬಾಲ್ ಆಟದಲ್ಲಿ ಆರಂಭವಾಯಿತು. ನಂತರ ಈ ನಿಯಮವನ್ನು ಕ್ರಿಕೆಟ್ ಸೇರಿದಂತೆ ಇತರ ಕ್ರೀಡೆಗಳಲ್ಲೂ ಕೂಡ ಪರಿಚಯಿಸಲಾಯಿತು. ಈ ನಿಯಮವನ್ನು ಕ್ರಿಕೆಟ್ ವಿಶ್ವಕಪ್ನಲ್ಲೂ ಕೂಡ ನೀವು ಕಾಣಬಹುದು. ಆಟ ಆರಂಭವಾಗುವುದಕ್ಕೂ ಮುನ್ನ ಮಕ್ಕಳು ಆಟಗಾರರ ಕೈ ಹಿಡಿದು ಮೈದಾನವನ್ನು ಪ್ರವೇಶ ಮಾಡ್ತಾರೆ. ರಾಷ್ಟ್ರಗೀತೆಯ ಸಮಯದಲ್ಲಿ ಮಕ್ಕಳು ಆಟಗಾರರೊಂದಿಗೆ ನಿಂತು ರಾಷ್ಟ್ರಗೀತೆಯನ್ನು ಹಾಡುವುದನ್ನು ನೀವು ನೋಡಿರ್ಬೋದು. ಆದರೆ ಇದನ್ನು ಯಾಕೆ ಮಾಡಲಾಗುತ್ತೆ? ಈ ಮಕ್ಕಳನ್ನು ಏನಂತ ಕರೀತಾರೆ? ಈ ಮಕ್ಕಳು ಯಾರು, ಎಲ್ಲಿಂದ ಬಂದಿರ್ತಾರೆ? ಇವೆಲ್ಲದರ ಬಗ್ಗೆ ನಾವಿವತ್ತು ನಿಮಗೆ ಸಂಪೂರ್ಣವಾದ ಡೀಟೇಲನ್ನು ಕೊಡ್ತಾ ಹೋಗ್ತೀವಿ. ಇದರ ಹಿಂದೆ ಹಲವಾರು ಕಾರಣಗಳನ್ನು ನಾವು ನೋಡ್ಬೋದು. ಹೆಚ್ಚಿನ ಸಮಯ ಈ ಮಕ್ಕಳು ವಿವಿಧ NGO ಮತ್ತು ಅನಾಥಾಶ್ರಮಗಳಿಂದ ಬಂದಿರ್ತಾರೆ. ಇದ್ರ ಮೂಲಕ ಸಂಸ್ಥೆಗಳು ಧನ ಸಹಾಯವನ್ನು ಪಡಿತಾವೆ. ಮಕ್ಕಳು ತಮ್ಮ ನೆಚ್ಚಿನ ತಾರೆಯರ ಉಪಸ್ಥಿತಿಯಲ್ಲಿ ಜೀವನದಲ್ಲಿ ಬೆಳೆಯುವುದಕ್ಕೆ ಸ್ಫೂರ್ತಿಯನ್ನು ಪಡೆದುಕೊಳ್ತಾರೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ವೈಭವದಿಂದ ವೀಕ್ಷಣೆ ಮಾಡೋದಕ್ಕೆ ಈ ಮಕ್ಕಳಿಗೆ ಅವಕಾಶವನ್ನು ಮಾಡಲಾಗಿರುತ್ತೆ. ಇದು ಅದು ಅಲ್ಲದೆ ಮಕ್ಕಳ ಮನಸ್ಸು ನಿಶ್ಚಲವಾಗಿರುತ್ತೆ, ಅಸೂಯೆ ಇಲ್ಲ, ಸುಲಭವಾಗಿ ಸ್ನೇಹಿತರನ್ನ ಮಾಡಿಕೊಳ್ಬೋದು. ಹೀಗಾಗಿ ಶಾಂತಿ ಸಂದೇಶವನ್ನು ನೀಡೋದಕ್ಕೆ ಆಟಗಾರರು ಕೂಡ ಪಾರದರ್ಶಕವಾಗಿ ಕ್ರಿಕೆಟ್ ಆಡಬೇಕು ಎನ್ನುವ ಒಂದು ದೃಷ್ಟಿಯಿಂದ ಎದುರಾಳಿಗಳನ್ನು ಸ್ನೇಹಿತರಂತೆ ಪರಿಗಣಿಸಿ ಮಕ್ಕಳು ಅಲ್ಲೇ ಉಳಿದುಕೊಳ್ತಾರೆ ಎಂಬುದು ಹಲವರ ಅಭಿಪ್ರಾಯವಾಗಿದೆ. ಇನ್ನು ಎರಡೂ ತಂಡಗಳ ಆಟಗಾರರು ಆಟದ ಮೈದಾನದಲ್ಲಿ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಬೇಕು ಅಂತ ಈ ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಬಂದಿರ್ತಾರೆ ಅಂತ ಇನ್ನೊಂದು ಕಾರಣ ಹೇಳ್ಬೋದು. ಇನ್ನು ರಾಷ್ಟ್ರಗೀತೆಯ ಸಮಯದಲ್ಲಿ ಮಕ್ಕಳನ್ನು ಬೆಳೆಸಲಾಗುತ್ತೆ. ರಾಷ್ಟ್ರಗೀತೆಯ ಸಮಯದಲ್ಲಿ ಮಕ್ಕಳು ಆಟಗಾರರೊಂದಿಗೆ ಹಂಚಿಕೊಳ್ಳುವ ಪದಗಳು ಅದೇ ಸಂದೇಶವನ್ನು ನೀಡ್ತವೆ. ಅಂತಿಮವಾಗಿ ರಾಷ್ಟ್ರಗೀತೆಯ ಸಮಯದಲ್ಲಿ ಆಟಗಾರರೊಂದಿಗೆ ಮೈದಾನದಲ್ಲಿ ಉಳಿಯುವ ಮಕ್ಕಳನ್ನು ಏನಂತ ಕರೀತಾರೆ ಅಂತ ಎಲ್ಲರೂ ಕೂಡ ಕುತೂಹಲ ಇರ್ಬೋದು. ಯಾವುದೇ ನಿರ್ದಿಷ್ಟ ಹೆಸರೇ ಇಲ್ಲದೇ ಇದ್ದರೂ ಅನೇಕರು ಆ ಮಕ್ಕಳನ್ನು ಎಸ್ಕಾಟ್ ಅಥವಾ ಮ್ಯಾಸ್ಕಾಟ್ ಅಂತ ಕರೀತಾರೆ.